ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಫ್ರಮ್ ವೀರು ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಇಂದ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನೀವು ನಾನು ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ನಾನು ಹೀಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಕೆಲವೊಬ್ಬರು ಡೌನ್ಲೋಡ್ ಮಾಡ್ಕೊತಾರೆ, ಬೇರೆ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ತಾರೆ. ನಾನು ಹೇಳ್ತಿರೋದು ಏನಂತಂದರೆ, ಸೊ ಬೇರೆ ಆ್ಯಪ್ಸ್ನ ಯೂಸ್ ಮಾಡ್ಕೊಳ್ಳಾರ್ದೆ ನಾವು ಇನ್ಸ್ಟಾಗ್ರಾಮಲ್ಲಿ ಇರೋ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ಅವರು ನ್ಯೂ ಸಬ್ಸ್ಕ್ರೈಬರ್ ಅಂತೇಳಿ ಕಮೆಂಟ್ ಮಾಡಿ, ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇದು ತುಂಬ ಸಿಂಪಲ್ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಬೇಕಾಗಿರೋ ವೀಡಿಯೋನ ಸರ್ಚ್ ಮಾಡಿ. ಕೆಳಗಡೆ ಸರ್ಚ್ ಸಿಂಬಲ್ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಸರ್ಚ್ ಬಾಕ್ಸ್ ತೋರಿಸುತ್ತೆ. ಅಲ್ಲಿ ನಿಮಗೆ ಬೇಕಾಗಿರೋ ಯಾರ್ದಾದ್ರೂ ಪ್ರೊಫೈಲ್ ಆಗಿರ್ಬೋದು, ಇಲ್ಲಾಂತಂದರೆ ವೀಡಿಯೋ ಆಗಿರ್ಬೋದು, ಅಲ್ಲಿ ಸರ್ಚ್ ಮಾಡಿ. ನಾನು ಸಿಂಪಲಾಗಿ ಸುಧಾಮೂರ್ತಿ ಅಂತೇಳಿ ಸರ್ಚ್ ಮಾಡ್ತೀನಿ. ಸೊ ನನಗೆ ಅಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನಲ್ಲಿ ಸುಧಾಮೂರ್ತಿ ಅವ್ರದ್ದು ಪ್ರೊಫೈಲ್ ಬಂತು, ಅಲ್ಲಿ ಕ್ಲಿಕ್ ಮಾಡ್ತೀನಿ. ನಿಮಗೂ ಇದೇ ಥರ ನಿಮಗೆ ಇಷ್ಟ ಆಗಿರೋ ಪ್ರೊಫೈಲ್ನ ಸರ್ಚ್ ಮಾಡಿದಾಗ ಅವ್ರ ಪ್ರೊಫೈಲ್ ತೋರಿಸುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರು ಮಾಡಿರೋ ವೀಡಿಯೋಸ್ ಎಲ್ಲ ತೋರಿಸುತ್ತೆ. ಅದರಲ್ಲಿ ನಿಮಗೆ ಇಷ್ಟ ಆಗಿರೋ ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಯಾವುದಾದ್ರೂ ಒಂದು ವೀಡಿಯೋ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದೇ ಥರ ನೀವು ಕ್ಲಿಕ್ ಮಾಡಿದ ಮೇಲೆ ರೈಟ್ ಕಾರ್ನರ್ಗೆ 3 ಡಾಟ್ಸ್ ತೋರಿಸುತ್ತೆ ಮೇಲ್ಗಡೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕಾಪಿ ಲಿಂಕ್ ಅಂತ ಇರುತ್ತೆ, ಲಿಂಕ್ನ ಕಾಪಿ ಮಾಡ್ಕೋಬೇಕು. ಸೊ ಲಿಂಕ್ ಕಾಪಿಡ್ ಅಂತ ಬಂತು. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಹೋಮ್ ಬಟನ್ನ ಪ್ರೆಸ್ ಮಾಡಿ. ಹೋಮ್ ಬಟನ್ನ ಪ್ರೆಸ್ ಮಾಡಿದಾದಮೇಲೆ ನೆಕ್ಸ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸೇವ್ ಫ್ರಮ್ ನೆಟ್ ಅಂತೇಳಿ ಸರ್ಚ್ ಮಾಡಿ. ಸೇವ್ ಫ್ರಮ್ ನೆಟ್, ಸೇವ್ ಫ್ರಮ್ ನೆಟ್ ಅಂತೇಳಿ ಸರ್ಚ್ ಮಾಡಿದ ಮೇಲೆ ಈ ಥರ ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ದಿ ಯು ಆರ್ ಎಲ್ ಅಂತ ಇದೆಯಲ್ವಾ, ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋ ಲಿಂಕ್ನ ಪೇಸ್ಟ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿ ಲಿಂಕ್ ಕಾಪಿ ಪೇಸ್ಟ್ ಆಗುತ್ತೆ. ಸೊ ವೀಡಿಯೋ ಬಂತು, ಕೆಳಗಡೆ ಡೌನ್ಲೋಡ್ ಆಪ್ಷನ್ನು ಬಂದಿದೆ. ಸಿಂಪಲ್ಲಾಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಡೌನ್ಲೋಡ್ ಆಗುತ್ತೆ. ಸೊ ಕೆಳಗಡೆ ಡೌನ್ಲೋಡಿಂಗ್ ಫೈಲ್ ಅಂತ ಬಂತಲ್ವಾ, ಸೊ ವೀಡಿಯೋ ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆಯಿತು. ಈ ಡೌನ್ಲೋಡ್ ಆಗಿರೋ ವೀಡಿಯೋ ನಿಮ್ಮ MX ಪ್ಲೇಯರಲ್ಲಿ ಮತ್ತು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಸೊ MX ಪ್ಲೇಯರ್ನ ಓಪನ್ ಮಾಡ್ಕೊಳ್ಳಿ. ಈ ವಿಡಿಯೋ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಹಾಂ, ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟೇ ತುಂಬ ಸಿಂಪಲ್ ಅಲ್ವಾ. ಸೊ ನೀವು ಟ್ರೈ ಮಾಡಿ, ಪಕ್ಕಾ ವರ್ಕೌಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಪ್ಷನ್ ಆಲ್ ಇನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋಸ್ನು ನಿಮಗೆ ನೋಟಿಫೈ ಆಗುತ್ತೆ. ಸೊ ಹಂಗೆ ನಿಮ್ಗೆ ಮರೀದೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಚೆಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಚೆಕ್ ಬಂದ್ಬಿಟ್ಟು ಪ್ಯೂರ್ಲಿ ಫಾರ್ ಡಿಗ್ರಿ ಸ್ಟೂಡೆಂಟ್ಸು. ಡಿಗ್ರಿ ಸ್ಟೂಡೆಂಟ್ಸು ಯಾರಾದರೂ ಖಾಲಿ ಇದ್ದರೆ ಒಂದ್ಸಲ ಅದನ್ನು ವಾಚ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ಒಂದ್ಸಲ ವಾಚ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.